ನಮಸ್ತೆ ಸ್ನೇಹಿತರೆ, ಎಲ್ರು ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ. ಇವಾಗ ಮಧ್ಯಾಹ್ನ ಆಯ್ತು, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸ್ನಾನ ಮಾಡಿ ಬಂದಿದ್ದೇನೆ, ಸ್ನಾನ ಮಾಡಿ ಬಂದಿದ್ರು ಸೆಕೆ ಇದೆ. ಬಂದ ನೋಡಿ ಯಾವ ತರ ಎಲ್ಲ ವೇಷ ಮಾಡ್ತಾರೆ ಅಂದ್ರೆ, ಇವತ್ತು ಸ್ವಲ್ಪ ಬೇರೆ ಕೆಲಸ ಇತ್ತು ಬೆಳಿಗ್ಗೆಯಿಂದ, ಹಾಗೆ ಸ್ನಾನ ಕೂಡ ಲೇಟ್ ಆಯ್ತು, ಹಾಗೆ ಅಡಿಗೆ ಕೂಡ ಇವತ್ತು ಲೇಟು. ಸೊ ಅರ್ಜೆಂಟಿಗೆ ಇವಾಗ ಏನ್ ಮಾಡ್ದೆ ಅಂದ್ರೆ, ರೈಸ್ ಬಾತ್ ಮಾಡಿದೆ ಈಸಿಯಾಗಿ ಸ್ವಲ್ಪ ಬೇಗನೆ. ಆಮೇಲೆ ಪೊಟೇಟೊ ಕಟ್ ಮಾಡಿಟ್ಟಿದ್ದೆ, ಇದನ್ನ ಫ್ರೈ ಮಾಡ್ತೇನೆ ಅಷ್ಟೇ ಇವತ್ತು ಮಧ್ಯಾಹ್ನಕ್ಕೆ. ಬಂಗಾರ ಇದ್ದಾಳೆ ಹಾಗಾಗಿ ನೋಡಿ. ಹಾಯ್ ಮೇಡ, ಹಾಯ್ ಮೇಡಮ್ಮ. ಹ್ಮ್, ಜಿ ಇರ್ಲಿ, ಹಾಯ್ ಮಾಡ. ಹ್ಮ್, ಕುಡಿ. ನೀನಿಲ್ತೀಯ ಮತ್ತೆ, ನೀನಿಲ್ದಿರ ಆಗ್ತದ? ಗಂಟೆ 2 ಆಗ್ತಾ ಬಂತು, ಇವಾಗ ಊಟ ಮಾಡ್ಬೇಕು. ಆಯ್ತು, ರೈಸ್ ಬಾತ್ ಪಟ್ ಅಂತ ರೆಡಿ ಆಯ್ತು. ಇನ್ ಇದನ್ನೊಂದು ಫ್ರೈ ಮಾಡೋದು, ಊಟ ಮಾಡೋದು ನಾವು. ಮತ್ತೆ ಮತ್ತೆ ನೋಡುವ ಏನೆಲ್ಲ ಆಗ್ತದೆ ಅಂತ. ಹಾಗೆ ನಾನು ಪೊಟೇಟೊ ಫ್ರೈ ಅಂದೆಲ್ಲ, ಅದು ಹೀಗೆ ಡೀಪ್ ಫ್ರೈ, ಆಯಿಲ್ ಫ್ರೈ ಅಲ್ಲ, ಜಸ್ಟ್ ಮೆಣಸಿನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡೋದು. ಅಂದ್ರೆ ಊಟಕ್ಕೆ ಆಗೋ ತರ. ಸೊ ಮಾಡೋಣ ಬನ್ನಿ. ಇದನ್ನ ನಾವು ಸೈಡ್ ಡಿಶ್ ಆಗಿ ಮಾಡ್ಕೊಬಹುದು, ಅಂದ್ರೆ ಊಟಕ್ಕೆ ಬೇರೆ ಏನು ಇಲ್ಲ ಅಂತ ಹೇಳುವಾಗ ಮಾಡ್ಕೊಬಹುದು. ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸಿದಾಗ ಏನಿಲ್ಲ, ಪೊಟೇಟೊನ ಈ ತರ ಉದ್ದಕ್ಕೆ ಕಟ್ ಮಾಡಿಕೊಂಡು ಒಂದ್ ಸ್ವಲ್ಪ ಬಾಂಡ್ಲಿಗೆ ಎಣ್ಣೆ ಹಾಕ್ಬಿಟ್ಟು ಪೊಟೇಟೊ ಹಾಕ್ಕೊಳ್ಳೋದು. ಆಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋದು ಅಷ್ಟೇ. ನೋಡಿ ನಮ್ಮದು ರೈಸ್ ಬಾತ್, ನಮ್ಮ ಮೂವರಿಗೆ ಆಗುವಷ್ಟು ಅಷ್ಟೇ ಮಾಡಿದ್ದೇನೆ. ಸೊ ಇದ್ರ ಜೊತೆಗೆ ಪೊಟೇಟೊ ಫ್ರೈ ಚೆನ್ನಾಗಾಗ್ತದೆ, ಹಾಗಾಗಿ ಮಾಡಿದ್ದೇನೆ. ಇವಾಗ ಇನ್ನು ಊಟ ಮಾಡಬೇಕು. ಆಯಿತು, ನಮ್ಮದು ಅಡುಗೆ ಪಟ್ ಅಂತ ರೆಡಿ ಆಯಿತು. ಸೊ ಇವಾಗ ಊಟ ಮಾಡ್ತೇವೆ, ಊಟ ಮಾಡಿ ಆಮೇಲೆ ಸಿಗ್ತೇವೆ. ಇಲ್ಲೊಬ್ಬ ನನ್ನ ಅಸಿಸ್ಟೆಂಟ್ ಇಲ್ಲಿದ್ದಾರೆ, ಯಾವಾಗ್ಲೂ ಗ್ಯಾಸ್ ಪಕ್ಕದಲ್ಲೇ. ಹಾಯ್ ಮಾಡು. ಸರಿ, ಹಾಯ್ ಅನ್ನು. ಹಲೋ. ಇವಾಗ ಟೈಮ್ ಒಂದು 4:15 ಆಯ್ತು. ನಾನು ಇಲ್ಲಿ ಹೊರಗಡೆ ನಿಲ್ತಿದ್ದೇನೆ, ಬಂಗಾರಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕು. ಹಾಗೆ ಇಲ್ಲಿ ಆ ಕಡೆಯಿಂದ ಹೋಗುವ ಮಕ್ಕಳಿದ್ದಾರೆ, ಸೊ ಅವ್ರ ಜೊತೆ ಕಳ್ಸೋಣ ಅಂತ. ಯಾಕಂದ್ರೆ ರೋಡ್ ಕೆಲಸ ಆಗ್ತಿರೋದ್ರಿಂದ ಗಾಡಿಗಳು ಯಾವುದೂ ಹೋಗ್ತಾ ಇಲ್ಲ, ಹಾಗೆ ಹಸ್ಬೆಂಡ್ ಕೂಡ ಬರಲ್ಲ, ಹಾಗಾಗಿ ಹೋಗೋಣ ಅಂತೇಳಿ ಅವ್ರ ಜೊತೆ ಕಳ್ಸೋಣ ಅಂತೇಳಿ ಇಲ್ಲಿ ನಿಂತಿದ್ದೇನೆ. ನಾನು ಈ ಕಡೆ ಮನೆಯಲ್ಲಿ ಮಗ ಮಲಗಿದ್ದಾನೆ, ಹಾಗಾಗಿ ನಾನು ಇಲ್ಲಿ ಮಿಡ್ಲಲ್ಲಿ ನಿಂತಿದ್ದೇನೆ, ಅಲ್ಲಿ ಅವಳನ್ನು ನಿಲ್ಲಿಸಿದ್ದೇನೆ. ಇಲ್ಲಿ ಮಗು ಎದುರು ಕೂಡ ಕೇಳಬೇಕಲ್ಲ, ಹಾಗಾಗಿ ನಾನು ಇಲ್ಲಿ ನಿಂತಿದ್ದೇನೆ. ಹಾಗೆ ಆ ಕಡೆ ಮಕ್ಕಳು ಬಂದರೆ ಆ ಕಡೆ ಹೋಗೋದು, ಮಗು ಇದ್ದರೆ ಒಳಗಡೆ ಹೋಗೋದು ಅಂತ. ಹಾಗೆ ಇಲ್ಲಿ ನೋಡಿ ಗೇರ್ ಹಣ್ಣು ನೋಡಿ. ಮೊದಲು ಚಿಕ್ಕದಿರುವಾಗೆಲ್ಲ ಮನೆಯಲ್ಲಿ ಇದನ್ನ ಇಷ್ಟು ದೊಡ್ಡದಿರ್ತದಲ್ಲ, ಇದನ್ನ ಕಟ್ ಮಾಡಿ ಕೊಡ್ತಾ ಇದ್ರು ತಿನ್ನಕ್ಕೆ, ಚೆನ್ನಾಗಿರ್ತಾಯಿತ್ತು. ಹಾಗೆ ಇನ್ನೊಂದು ಮತ್ತೆ ಬಲ್ತಾದ ಮೇಲೆ ಇರ್ತದಲ್ವಾ, ಎಲ್ಲಿ ಇಲ್ಲಿ ಎಲ್ಲಾದರೂ ಬಿದ್ದಿರ್ತದೆ, ಅದನ್ನು ಕೂಡ ಸುಟ್ಟು ತಿಂತಾ ಇದ್ರು. ಅದು ಕೂಡ ಸ್ಮೆಲ್ ಭಾರಿ ಚೆನ್ನಾಗಿರ್ತದೆ, ಅದ್ರದ್ದು ಸ್ಮೆಲ್ ಇಷ್ಟ, ಬಟ್ ತಿನ್ನಕ್ಕೆ ಇಷ್ಟ ಆಗಲ್ಲ, ಸ್ಮೆಲ್ ಅಷ್ಟೇ ಇಷ್ಟ. ಇವಾಗ ಎಲ್ಲ ಯಾರು ಮಾಡಲ್ಲ, ಯಾರು ತಿನ್ನಲ್ಲ. ಈ ಸಂಜೆಗೆ ಅಡಿಗೆ ಆಗ್ಬೇಕು, ಅಡಿಗೆ ಸೊಪ್ಪು ಇದೆ, ಸೊಪ್ಪು ಮಾಡಬೇಕು. ನಾನು ಇಲ್ಲೇ ಆ ಕಡೆ ಈ ಕಡೆ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಅಲ್ಲೋಗಿ ಅವಳ ಜೊತೆ ನಿಲ್ಲಕ್ಕೂ ಅಲ್ಲ, ಇಲ್ಲಿ ಒಳಗಡೆ ಮನೆಯೊಳಗೆ ಹೋಗೋಕ್ಕೂ ಮನ್ಸಾಗ್ತಿಲ್ಲ. ಹಾಗಾಗಿ ಗೇಟಿಂದ ಹೊರಗಡೆ ಹೋಗ್ಬೇಡ ಅಂದಿದ್ದೇನೆ, ಅದಕ್ಕೆ ಅಲ್ಲೇ ನಿಂತಿದ್ದಾಳೆ ಅವಳು. ಸೊ ನಾವು ಬಂಗಾರಿನ ಕರ್ಕೊಂಬರ್ಲಿಕ್ಕೆ ಅಂತ ಹೊರಟ್ವಿ ಇವಾಗ. ನೋಡಿ ಇಲ್ಲಿ ನಮ್ದು ಗುಂಡಪ್ಪ ನಡೀತದೆ, ಸ್ವಲ್ಪ ಹೊತ್ತಷ್ಟೇ ಅವ್ನು ನಡೆಯಲ್ಲ, ಹಾಗಾಗಿ ನಾನು ಅವಳನ್ನು ಕರ್ಕೊಂಡು ಬರೋಕ್ಕೂ ಹೋಗಲ್ಲ. ಇವಾಗ
ಇಲ್ಲಿ ರೋಡ್ ಕೆಲಸ ಆಗ್ತಿರೋದ್ರಿಂದ ಗಾಡಿ ಯಾವುದು ಬರಲ್ಲ, ನಡ್ಕೊಂಡೇ ಹೋಗಬೇಕು, ನಡ್ಕೊಂಡೇ ಬರಬೇಕು ಅಥವಾ ಟೂ ವೀಲರಲ್ಲಿ ಕರ್ಕೊಂಡು ಹೋಗಬೇಕು. ಹಾಗಾಗಿ ಇವತ್ತು ಅವಳು ನಡ್ಕೊಂಡು ಬರ್ತಾಳೆ. ಸೊ ನಾನು ಸ್ವಲ್ಪ ಮುಂದೆ ತನಕ ಹೋಗ್ತಾ ಇದ್ದೇನೆ. ಆದರೆ ಇವನು ಈಗ ಇಲ್ಲಿ ನೋಡಿಲ್ಲ, ಇವನು ನಡೆಯೋದೇ ಇಲ್ಲ, ಎತ್ಕೋ ಎತ್ಕೋ ಅಂತಾನೆ. ಆಯಿತು ನೋಡಿ, ಇನ್ನು ನಡೆಯಲ್ಲ ಇವನು, ಎತ್ಕೋ ಎತ್ಕೋ ಅಂತಾನೆ. ಅದಕ್ಕೆ ನಾನು ಅವಳನ್ನು ಕರ್ಕೊಂಡು ಹೋಗೋಲ್ಲ, ಕರ್ಕೊಂಡು ಬರೋಲ್ಲ. ಆಟೋ ಮಾಡ್ತೇವೆ ಅಥವಾ ಇವರು ಕರ್ಕೊಂಡು ಹೋಗ್ತಾರೆ. ಬಟ್ ಇವಾಗ ಗಾಡಿಗಳು ಬರಲ್ಲಲ್ಲ. ಇಲ್ಲಿ ನೋಡಿ ಹೆಲ್ಪ್ಫುಲ್ ಕೆಲಸ ಆಗ್ತಾ ಇದೆ, ನೋಡಿ ಇಲ್ಲಿ ಕೆಲಸ ಆಗ್ತಾ ಇದೆ. ಸೊ ಇದಾದರೆ ನಮ್ಮದು ರೋಡ್ ಫುಲ್ ಕ್ಲೀನ್, ಒಳ್ಳೆ ರೋಡ್ ಆಗ್ತದೆ. ಆದರೆ ನನಗಂತೂ ನಡೆಯೋಕ್ಕೆ ಆಗಲ್ಲ, ಅಷ್ಟೇ ಸುಸ್ತಾಗ್ತದೆ. ನಡಿ ಹೋಗು. ಆ ಗಾಡಿ ಬಂತು. ಕೂದಲು ನೋಡಿ ಹಿಂಗೆ ಹಿಂಗಾಯ್ತು. ಇವಾಗ ಬಂದ್ವಿ ಸ್ನೇಹಿತರೆ, ಬಿಟ್ ಕರೆಂಟ್ ಇಲ್ಲ. ದೇವಾ, ನನಗೆ ರಾಗಿ ಹಿಟ್ಟು ಅಂತ ತಗೊಳ್ಳಿಕ್ಕಿತ್ತು, ತಗೊಂಡು ಬಂದೆ ಹಂಗೆ. ಇವಾಗ ಟೈಮ್ 7:30 ಕಳೀತು ಸ್ನೇಹಿತರೆ, ಕರೆಂಟ್ ಇರಲಿಲ್ಲ. ನಾವು ಡ್ಯಾನ್ಸ್ ಕ್ಲಾಸಿಂದ ಬಂದಾಗಲೇ ಕರೆಂಟ್ ಇರಲಿಲ್ಲ, ಹಾಗಾಗಿ ನಾನು ಸುಮ್ಮನೆ ಕುತ್ಕೊಂಡು ಮಕ್ಕಳ ಜೊತೆ ಕುತ್ಕೊಂಡಿದ್ವಿ. ಕರೆಂಟ್ ಬಂದ ನಂತರನೇ ಅಡುಗೆ ಮಾಡೋದು. ಒಂದು ವೇಳೆ ಕರೆಂಟ್ ಬಂದಿಲ್ಲ ಅಂದರೆ ಇವತ್ತು ಬಸ್ಸಾರು ಮಾಡಲ್ಲ ಅಂದ್ಕೊಂಡಿದ್ದೆ. ಸೊ ಕರೆಂಟ್ ಬಂತು, ಹಾಗಾಗಿ ಮತ್ತೆ ಸಾರಿಗೆ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ನಾನು ಇಲ್ಲಿ ಸೊಪ್ಪು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಿನ್ನೆ, ಅಂದರೆ ಇದರಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯೆ ಸೊಪ್ಪಿದೆ, ಎರಡನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಕ್ಲೀನ್ ಮಾಡಿ ತೊಟ್ಟೆಯಲ್ಲಿ ಕಟ್ಟಿಟ್ಟಿದ್ದೆ, ಇನ್ನೇನು ಇದ್ರ ತೊಳೆಯೋದು ಹಾಕೋದಷ್ಟೇ. ಇಲ್ಲಾಂದರೆ ನನಗೆ ಸೊಪ್ಪು ಕ್ಲೀನ್ ಮಾಡೋದುಂಟಲ್ಲ, ತುಂಬ ಕೆಲಸ ಅನಿಸ್ತದೆ, ತುಂಬ ಹೊತ್ತಿಡಿತದೆ ನನಗೆ ಸೊಪ್ಪು ಕ್ಲೀನ್ ಮಾಡಲಿಕ್ಕೆ. ಹಾಗಾಗಿ ಸೊಪ್ಪು ಕ್ಲೀನ್ ಮಾಡಿ ಇಟ್ಟಿದ್ದಾಗಿದೆ. ಇವಾಗ ಬೇಳೆ ಕೂಡ ನೀರಲ್ಲಿ ಹಾಕಿಟ್ಟೆ, ಅದು ಬೇಗ ಬೇಯುತ್ತೆ ಅಲ್ವಾ. ಹಾಗೆ ಇದು ಒಂದು ಈರುಳ್ಳಿ, ಹಾಗೆ ಹಸಿಮೆಣಸು, ಒಂದು ಚಿಕ್ಕ ಟೊಮೆಟೊ ಕೂಡ ನಾನು ಗ್ಯಾಸಲ್ಲೇ ಹಾಗೆ ನೋಡಿ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಣಮೆಣಸು, ಇದೆಲ್ಲ ಹಸಿ ಹಾಕ್ತೇವೆ, ಜೀರಿಗೆ, ಒಣಮೆಣಸೆಲ್ಲ, ಮಾಮೂಲಿ ಬಸ್ಸಾರು, ಇದೆಲ್ಲ ಹಾಕಿ ಒಂದು ಸ್ವಲ್ಪ ಹುಳಿ ಹಾಕ್ತೇವೆ ಬಸ್ಸಾರಿಗೆ, ಸ್ವಲ್ಪ ಹುಳಿ ಬೇಕಲ್ವಾ. ಹಾಗಾಗಿ ಆ್ಯಕ್ಚುಲಿ ನಮ್ಮದು ಈ ಕಡೆ ಮಂಗಳೂರು ಸೈಡಲ್ಲಿ ಸಾರು ಮಾಡಲ್ಲ ಈ ಥರ, ತುಂಬ ಕಮ್ಮಿ. ಬಟ್ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಮಾಡ್ತಾರೆ, ಹಾಗಾಗಿ ನಾನು ಕೂಡ ಮಾಡ್ತೇನೆ. ಹಾಗೆ ಇಲ್ಲಿ ತೆಂಗಿನಕಾಯಿ ಅಂತೂ ನಾನು ಹೊಡಿತಾ ಇದ್ದೇನೆ. ಒಂದೆರಡು ತೆಂಗಿನಕಾಯಿ ಹೊಡೆದೆ, ಅಲ್ಲ ಎರಡಲ್ಲ ಮೂರು ತೆಂಗಿನಕಾಯಿ ಹೊಡೆದೆ. ಅದರಲ್ಲಿ ಎರಡೂ ಕೂಡ ಚೆನ್ನಾಗಿರಲಿಲ್ಲ, ಇನ್ನೊಂದು ಎರಡು ಒಣಗಿತ್ತು, ಹಾಗೆ ಇನ್ನೊಂದು ಹಾಳಾಗಿತ್ತು. ಹಾಗೆ ಅದನ್ನು ಈ ಥರ ಕಟ್ ಮಾಡಿ ಹಾಕೋಣ ಒಂದು ಸ್ವಲ್ಪ ಅಲ್ಲ ಅಂತ ಹೇಳಿ ಹಾಕ್ತಾ ಇದ್ದೇನೆ. ನಮ್ಮ ಮನೆಯಿಂದ ತೆಂಗಿನಕಾಯಿ ತಂದು ತುಂಬ ದಿನ ಆಯಿತು, ಹಾಗಾಗಿ ತೆಂಗಿನಕಾಯಿ ಎಲ್ಲ ಒಣಗಿದೆ. ಯಾಕಂದರೆ ನಾನು ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡಲ್ಲಲ್ಲ, ಹಾಗಾಗಿ ತೆಂಗಿನಕಾಯಿ ಬೇಗ ಒಣಗ್ತದೆ. ಹಾಗೆ ನಾನು ಮಸಾಲೆಗೆ ಬೇಗ ಬೇಗ ರೆಡಿ ಮಾಡ್ಕೊಳ್ತಿದ್ದೇನೆ. ಹಾಗೆ ನಂದು ಈ ಮಸಾಲೆ ಮಾಡೋಂಥ ಜಾರ ಏನಿದೆ ಅದು ಹಾಳಾಗಿದೆ, ನಿನ್ನೆ ಬೆಳಿಗ್ಗೆನೆ ಹಾಳಾಗಿದೆ. ನಿನ್ನೆ ಇವರು ತಗೊಂಡು ಹೋಗ್ತೇನೆ ಅಂದರು, ಬಟ್ ಅವರಿಗೆ ಮರ್ತೋಗಿದೆ, ಇನ್ನು ನಾಳೆ ತಗೊಂಡು ಹೋಗ್ಬೋದು. ಹಾಗೆ ನಾನು ನೀರುಳ್ಳಿ ಎಲ್ಲ ತೆಗಿತಾ ಇದ್ದೆ, ಅದರಲ್ಲಿ ಎರಡು ಈ ಥರ ಜಲ್ಲಿ ಸಿಕ್ತು. ಮೊದಲೆಲ್ಲ ಭಾರಿ ಇರ್ತಾ ಇತ್ತು ಈ ಥರ ಜಲ್ಲಿ ಎಲ್ಲ, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಸೊ ನನ್ನ ಮಕ್ಕಳಿಗೆ ಕೂಡ ಅದು ತುಂಬ ಇಷ್ಟ, ಹಾಗಾಗಿ ಅವರಿಗೆ ಕೊಟ್ಟೆ ನೋಡಿದ ಕೂಡಲೇ. ಇನ್ನು ಸ್ವಲ್ಪ ಹೊತ್ತು ನನ್ನ ಮಗ ಈ ಕಡೆ ಕಿಚನ್ ಕಡೆ ಬರಲ್ಲ, ಅವನು ಅಲ್ಲೇ ಆಟ ಆಡ್ಕೊಂಡಿರ್ತಾನೆ. ಹಾಗೆ ಪಲ್ಯಕ್ಕೆ, ಸೊಪ್ಪು ಪಲ್ಯಕ್ಕೆ ನಾನು ಈರುಳ್ಳಿ ಕಟ್ ಮಾಡ್ತಾ ಇದ್ದೇನೆ. ಈರುಳ್ಳಿ ಕಟ್ ಮಾಡಿ ಎಲ್ಲ ಈರುಳ್ಳಿ, ಹಸಿಮೆಣಸು, ಹಾಗೆ ಏನು ಹೇಳ್ತಾರೆ ಬೆಳ್ಳುಳ್ಳಿ, ಇಷ್ಟನ್ನು ಕಟ್ ಮಾಡಿಕೊಂಡು ಹಾಕೋದು. ಈಸಿ ಪಲ್ಯ ಇದೇನೆಂದರೆ ಒಂದೇ ಏನು ಈ ಪಲ್ಯದಲ್ಲಿ ಸಾರು ಆಗ್ತದೆ, ಪಲ್ಯನೂ ಆಗ್ತದೆ. ಹಾಗಾಗಿ ನನಗೆ ಇದರ ಟೇಸ್ಟ್ ಕೂಡ ಇಷ್ಟ ಆಗ್ತದೆ. ಸೊ ನಾವು ಮಾಡ್ತೇವೆ. ಹಾಗೆ ಈ ಥರ ಸೊಪ್ಪು ಪಲ್ಯ, ಸೊಪ್ಪು ಸಾರು ಮಾಡಿದವಾಗ ನಾನು ಮುದ್ದೆ ಮಾಡ್ತೇನೆ. ಹಾಗೆ ಇನ್ನೊಂದು ಸ್ನೇಹಿತರೆ, ಅಡುಗೆ ಬಗ್ಗೆ ಹೇಳಬೇಕಂದ್ರೆ
ನಿಜವಾಗ್ಲು ನನಗೆ ಮದುವೆ ಆದವಾಗ ಯಾವುದಂದ್ರೆ ಯಾವ ಅಡುಗೆನೂ ಬರ್ತಾ ಇರಲಿಲ್ಲ. ಈವನ್ ಬೇಳೆ ಸಾರು ಕೂಡ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಆವಾಗ ತುಂಬ ಕಷ್ಟ ಆಗಿತ್ತು. ಅಂದರೆ ಏನು ಹೇಳೋದು, ತುಂಬ ಕಷ್ಟ ಆಗಿತ್ತು ನನಗೆ ಮದುವೆ ಆದ ಸ್ಟಾರ್ಟಿಂಗಲ್ಲಿ ಅಡುಗೆ ಬರ್ತಾ ಇರಲಿಲ್ಲ. ಹಾಗೆ ಸ್ಟಾರ್ಟಿಂಗಲ್ಲೇ ನಾವು ಬೇರೆ ಕಡೆ ಕಳಿಸೋಕ್ಕೆ ಶಿಫ್ಟ್ ಆದ್ವಿ. ಸೊ ಹಾಗಾಗಿ ಸ್ವಲ್ಪ ಗಲಿಬಿಲಿ ಆಯಿತು. ಬಟ್ ಇವಾಗ ನಾನು ಸಾಧಾರಣ ಎಲ್ಲ ಥರದ ಅಡುಗೆನೂ ಮಾಡ್ತೇನೆ. ಅಂದರೆ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋ ಥರ, ನನ್ನನ್ನು ಇಷ್ಟಪಡೋರಿಗೆ ಇಷ್ಟ ಆಗೋ ಥರ ಅಡುಗೆ ನಾನು ಮಾಡ್ತೇನೆ. ಅಂದರೆ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನನಗಿಷ್ಟ ಆಗೋ ನನ್ನನ್ನು ಇಷ್ಟಪಡೋರಿಗೆ ನನ್ನ ಅಡುಗೆ ಇಷ್ಟ ಆಗ್ತದೆ. ಸೊ ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೇನೆ ನಾನು ಇವಾಗ. ಒಂದು ಮಟ್ಟಿಗೆ ಓಕೆ, ಬಟ್ ಸ್ಟಾರ್ಟಿಂಗಲ್ಲಿ ಏನೂ ಬರ್ತಾ ಇರಲಿಲ್ಲ. ಸೊ ಇವಾಗ ಇದೆಲ್ಲ ಅಡುಗೆ ಏನಂದರೆ ಈ ಸೊಪ್ಪು ಸಾರು ಹಾಗೆ ಮುದ್ದೆ ಎಲ್ಲ ನಮ್ಮ ಮನೆ ಕಡೆ ಅಂದರೆ ಮಂಗಳೂರು ಕಡೆ ಎಲ್ಲ ಮಾಡೋದೇ ಇಲ್ಲ. ಈ ಥರ ಸಾರು ಮತ್ತು ಮುದ್ದೆ ಎಲ್ಲ ಮಾಡೋದಂದರೆ ಮಾಡೋದೇ ಇಲ್ಲ. ನಾವೇನಿದ್ರೂ ಬಾಯ್ಲ್ಡ್ ರೈಸು, ಅದಕ್ಕೆ ಮೀನು ಸಾರು, ತರಕಾರಿ ಸಾರು, ಚಿಕನ್ ಸಾರು ಅಷ್ಟೇ ಮಾಡ್ತೇವೆ. ಸೊಪ್ಪು ಏನಿದ್ರೂ ಹರಿವೆ ಸೊಪ್ಪು ಅಷ್ಟೇ ಯೂಸ್ ಮಾಡೋದು, ಬಿಟ್ಟರೆ ಮೆಂತ್ಯೆ ಸೊಪ್ಪು ಪಲ್ಯ ಮಾಡ್ತೇವೆ ಅಷ್ಟೇ. ಸಬ್ಬಸಿಗೆ ಸೊಪ್ಪೆಲ್ಲ ಯೂಸ್ ಮಾಡಲ್ಲ. ಬಟ್ ಇವಾಗ ನಾನು ಇದೆಲ್ಲವನ್ನು ಕಲಿತು ಎಲ್ಲವನ್ನು ಮಾಡ್ತೇನೆ. ನನಗೆ ಇದು ಖುಷಿ ಇದೆ ಸ್ನೇಹಿತರೆ. ಇನ್ನೊಂದೇನಂದರೆ ಸ್ನೇಹಿತರೆ, ನಮ್ಮನ್ನು ಇಷ್ಟಪಡೋರಿಗೋಸ್ಕರ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅಂದರೆ ನಮ್ಮನ್ನು ಇಷ್ಟಪಡೋರಿಗೆ ನಾವು ಹೇಗಿರಬೇಕು ಹಾಗೆ ನಾವು ಇದ್ದರೆ ಅವರಿಗೂ ಇಷ್ಟ ಆಗ್ತದಲ್ವಾ. ಸೊ ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಥರ ಇರೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ನಮ್ಮನ್ನು ತುಂಬ ಇಷ್ಟಪಡ್ತಾರೆ, ಕೇರ್ ಮಾಡ್ತಾರೆ. ಅಂದಮೇಲೆ ನಾವು ಅವರಿಗೆ ಇಷ್ಟ ಆಗೋ ಥರ ಇರೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ. ಹಾಗಾಗಿ ನಾನು ಕೂಡ ಅಷ್ಟೇ, ನನ್ನ ಹಸ್ಬೆಂಡ್ ನನ್ನನ್ನು ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಅವರಿಗೆ ನಾನು ಯಾವ ಥರ ಇದ್ದರೆ ಇಷ್ಟ, ಹಾಗೆ ಅವರಿಗೆ ಯಾವ ಥರ ಅಡುಗೆ ಇಷ್ಟ, ಅದೇ ಥರ ಇರ್ತೇನೆ ನಾನು. ಅದೇ ಥರ ಅಡುಗೆನೂ ಮಾಡ್ತೇನೆ. ಹಾಗಾಗಿ ನಾನು ಅವರಿಗೆ ಅವ್ರು ಇಷ್ಟಪಡುವಂತಹ ಅಡುಗೆಗಳನ್ನೆಲ್ಲವನ್ನು ಮಾಡ್ತೇನೆ. ಅವರಿಗೆ ಈ ಥರ ಅಡುಗೆಗಳೆಲ್ಲ ತಿಂದ ಅಭ್ಯಾಸ ಇದೆ, ಹಾಗಾಗಿ ಇಷ್ಟಪಡ್ತಾರೆ ಅವರು. ಹಾಗಾಗಿ ನಾನು ಕೂಡ ಮಾಡ್ತೇನೆ, ನನಗೂ ಇಷ್ಟ ಆಗ್ತದೆ. ನನಗೆ ಇಂಥದ್ದೇ ಅಡುಗೆ ಬೇಕಂತ ಇಲ್ಲ. ಹಾಗೆ ನಾನು ಇಲ್ಲಿ ಪಲ್ಯ ಮಾಡಿದೆ ನೋಡಿ, ಹಾಗೆ ಪಲ್ಯ ಕೂಡ ನಾವು ಸ್ವಲ್ಪ ಮಸಾಲೆಗೆ ಹಾಕೊತೇವೆ. ನಾನು ಒಂದ್ಸಲ ಅದು ಮಸಾಲೆ ಎಲ್ಲ ತೆಗೆದು ಆಮೇಲೆ ಈ ಪಲ್ಯನ ಹಾಕಿ ರುಬ್ಕೊತ ಇದ್ದೇನೆ. ಯಾಕಂದರೆ ಮಿಕ್ಸಿ ಜಾರ್ ಚಿಕ್ಕದಲ್ವಾ, ಈವನ್ ನಾನು ತೆಗೆದು ಎರಡೆರಡು ಸಲ ಮಾಡಿ ಕೂಡ ಮಿಕ್ಸಿ ಜಾರ್ ಮೇಲೆಲ್ಲ ಮಿಕ್ಸಿ ಮೇಲೆಲ್ಲ ಚೆಲ್ಬಿಡ್ತು ಮಸಾಲೆ. ಹಾಗಾಗಿ ಮಿಕ್ಸಿನ ಕೂಡ ಕ್ಲೀನ್ ಮಾಡ್ಕೊತ ಇದ್ದೇನೆ. ಮಿಕ್ಸಿನ ಕ್ಲೀನ್ ಮಾಡ್ಕೊತ ಸಾರಿಗೂ ಕೂಡ ಇಟ್ಟೆ. ಸಾರು ಕೂಡ ಕುದೀತಾ ಉಂಟು. ಇದು ಕುದಿಯುವಷ್ಟರಲ್ಲಿ ನಂದು ಕ್ಲೀನ್ ಆದರೆ ನಂತರ ನಾನು ಮುದ್ದೆಗೆ ಕೂಡ ಇಟ್ಟುಬಿಡ್ತೇನೆ. ಹಾಗೆ ಸ್ವಲ್ಪ ಪಾತ್ರೆ ತೊಳೆಯೋದಿದೆ. ಪಾತ್ರೆ ಇನ್ನೇನಿದ್ರೂ ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ ಆದ ನಂತರ ನಾನು ಇನ್ನು ಪಾತ್ರೆ ತೊಳೆಯೋದು. ಯಾಕಂದರೆ ಆಲ್ರೆಡಿ ಲೇಟ್ ಆಗಿದಲ್ವಾ. ಹಾಗಾಗಿ ಮಿಕ್ಸಿ ಜಾರ್ನ ಮಿಕ್ಸಿನ ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಒರೆಸಿದ ನಂತರ ನಾನು ಇಲ್ಲಿ ಕಿಚನ್ ಪ್ಲ್ಯಾಟ್ಫಾರ್ಮ್ ಕೂಡ ಕ್ಲೀನ್ ಮಾಡ್ಕೊತ ಇದ್ದೇನೆ. ಒಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಇರೋದಲ್ವ. ಹಾಗಾಗಿ ಇದನ್ನು ಅವಾಗವಾಗಲೇ ಮುಗಿಸ್ಬಿಟ್ರೆ ಮತ್ತು ತುಂಬ ಕೆಲಸ ಇರೋದಿಲ್ಲ. ಇನ್ನು ಮಕ್ಕಳಿಗೆ ಊಟ ಮಾಡಿಸ್ಬೇಕಿದ್ರೆ ಅದೊಂದು ಅರ್ಧ ಮುಕ್ಕಾಲು ಗಂಟೆ ಹಿಡಿತದೆ. ಅದ್ರ ಜೊತೆ ನಂದು ಮಗ ಬೇರೆ ಪದೇ ಪದೇ ಬಂದು ಬಂದು ಕಿರಿಕಿರಿ ಮಾಡ್ತಾ ಇರ್ತಾನೆ. ಬರ್ತೇನೆ, ನನ್ನನ್ನು ಎತ್ಕೋ ಕೂರಿಸ್ಕೋ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಬಟ್ಟೆ ಕೂಡ ಪದೇ ಪದೇ ಹೋಗಿ ಹೋಗಿ ಚಂಡಿ ಮಾಡ್ಕೊತಾನೆ, ಮತ್ತೆ ಇನ್ನೊಂದು ಬಟ್ಟೆ ಇನ್ನೊಂದು ಬಟ್ಟೆ ಅಂತ. ಸೊ ಅವನನ್ನು ಆಟ ಆಡಿಸಿ ಸ್ವಲ್ಪ ಕಳಿಸಿ ಹಾಗೆ ನಾನು ಸಾರು ಆಯಿತು, ಪಲ್ಯನೂ ಆಯಿತು, ಇವಾಗ ಮುದ್ದೆಗೆ ಕೂಡ ರೆಡಿ ಮಾಡ್ಕೊತಿದ್ದೇನೆ. ಮುದ್ದೆಗೆ ನಾನು ಇಲ್ಲಿ ಒಂದು ಸ್ವಲ್ಪ ಅನ್ನ ಹಾಕ್ಕೊಳ್ತೇನೆ. ನೀರು ಬಿಸಿಗಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಗೆ ಅನ್ನ ಹಾಕ್ಕೊಂಡು ಚೆನ್ನಾಗಿ ನೀರು ಕುದ್ದ ನಂತರ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಹಿಟ್ಟು ಹಾಕ್ಕೊಬೇಕು. ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಗಂಟಾಗ್ತದೆ. ಹಾಗಾಗಿ ಇದು ಕೂಡ ಅಷ್ಟೇ, ನಾನು ಫಸ್ಟ್ ಟೈಮ್ ಮಾಡುವಾಗಲೇ ನನಗೆ ಕರೆಕ್ಟಾಗಿ ಬಂದಿಲ್ಲ. ಮಾಡ್ತಾ ಮಾಡ್ತಾ ಸರಿ ಆಗ್ತದೆ. ಹಾಗೆ ಎಲ್ರಿಗೂ ಹಿಡಿಸಲ್ಲ ಮಾಡೋದಲ್ವಾ. ಕೆಲವರು ದೂರವರೇ ಇರ್ತಾರೆ, ಅವರಿಗೆ ಅಂಥವ್ರಿಗೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಿಟ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೇನೆ. ಮತ್ತೆ ಬಂದಿದ್ದಾನೆ ನನ್ನ ಮಗ, ಬಂದು ಇಲ್ಲಿ ನಿಂತ್ಕೊತಾ ಇದ್ದಾನೆ. ಹಾಗೆ ನಾನು ಅವನನ್ನು ನೋಡ್ಕೊತೇನೆ ಏನಾದರೂ ಮಾಡುವಾಗ ಕೂಡ. ಹಾಗೆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಕಷ್ಟ ಇದೆ. ಹಾಗಂತ ನಾವು ಕೆಲಸ ಮಾಡ್ದಿರನೇ ಇರಲಿಕ್ಕೂ ಆಗೋದಿಲ್ವಲ್ಲ. ಸೊ ಹಾಗಾಗಿ ಎರಡೂ ಕಡೆನೂ ಬ್ಯಾಲೆನ್ಸ್ ಮಾಡಿಕೊಂಡು ಅವರನ್ನು ನೋಡ್ಕೊಬೇಕು, ನೋಡ್ಕೊತ ಕೆಲಸ ಮಾಡ್ಕೊಬೇಕು. ಇಲ್ಲಾಂದರೆ ಅವರು
ಇನ್ನೇನೋ ಮಾಡ್ಕೊತಾರೆ. ಸೊ ಕಿಚನಲ್ಲೇ ಇದ್ದರೆ ನನಗೂ ಒಂದು ಆ ಕಡೆ ನೋಡ್ಕೊಂಡಾಗೆ ಆಗ್ತದಲ್ವಾ, ಹಾಗಾಗಿ ನಾನೇನು ಹೇಳಲ್ಲ. ಇಲ್ಲಿ ನಾನು ಮುದ್ದೆ ಮಾಡ್ತಿದ್ದೇನೆ ನೋಡಿ, ಅಲ್ಲಿ ಸ್ಪೂನ್ ಹಾಕ್ತಾ ಇದ್ದಾನೆ ಅವನು. ಅವನಿಗೆ ಬೇಕು, ನಾನು ತಿಂತೇನೆ ಅಂತ ಹೇಳ್ತಿದ್ದಾನೆ. ಅವನಿಗೆ ಅಷ್ಟೊಂದು ಗೊತ್ತಾಗಲ್ಲಲ್ಲ, ಏನೋ ಮಾಡ್ತಾ ಇದ್ದಾರೆ, ತಿನ್ನಬೇಕು ತಿನ್ನಬೇಕು ಅಂತೇಳಿ ನಾನು ತಿಂತೇನೆ ಅಂತೇಳಿ ಸ್ಪೂನ್ ಹಾಕ್ತಾ ಇದ್ದಾನೆ. ನಾನು ಮುದ್ದೆನ ಯಾವಾಗಲೂ ಮಾಡಲ್ಲ, ಯಾವಾಗ ಸೊಪ್ಪು ಸಾರು ಅಥವಾ ಏನಾದರೂ ಸ್ಪೆಷಲ್ಲಾಗಿ ಮಾಡ್ತೇನೆ ಆವಾಗ ಮಾತ್ರ ಸೊಪ್ಪು ಅಂದರೆ ಮುದ್ದೆ ಮಾಡ್ತೇನೆ, ಅಥವಾ ಯಾರಾದರೂ ನೆಂಟರು ಬಂದರೆ ಅಷ್ಟೇ ಮುದ್ದೆ ಮಾಡ್ತೇನೆ, ಇಲ್ಲ ಜಾಸ್ತಿ ಮಾಡಲ್ಲ. ಇವಾಗಲೂ ಅಷ್ಟೇ ಮೂರು ಮುದ್ದೆ ಮಾಡಿದ್ದೇನೆ, ಸಾಕಾಗ್ತದೆ ನಮಗೆ. ಮಕ್ಕಳಿಬ್ಬರು ಒಂದು ತಿಂತಾರೆ, ನಾವಿಬ್ಬರು ಒಂದೊಂದು ತಿಂತೇವೆ. ಹಾಗೆ ಮುದ್ದೆ ಎಲ್ಲ ಆಯಿತು ಸ್ನೇಹಿತರೆ. ಇವಾಗ ಫಸ್ಟ್ ಮಕ್ಕಳಿಗೆ ಊಟ ಮಾಡಿಸ್ಬೇಕು, ಅವರಿಗೂ ಹಸಿದಿದೆ. ಹಾಗಾಗಿ ಇವಾಗ ಮೊದಲು ಊಟ ಮಾಡ್ಸೋಣ ಅಂಥೇಳಿ ನಾನು ರೆಡಿ ಮಾಡ್ಕೊತಿದ್ದೇನೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರಿ, ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗ್ತೇನೆ ಸ್ನೇಹಿತರೆ. ಹಾಗೆ ಮಕ್ಕಳು ಕೂಡ ಮುದ್ದೆ ತಿಂತಾರೆ, ಒಂದು ಮುದ್ದೆ ಅಂತೂ ತಿಂತಾರೆ, ಏನು ತೊಂದರೆ ಇಲ್ಲ ಇಬ್ಬರು ಶೇರ್ ಮಾಡಿಕೊಂಡು. ನಂತರ ಅನ್ನ ಬೇಕಿದ್ರೆ ನಾನು ಅನ್ನ ಹಾಕ್ತೇನೆ. ಇನ್ನು ಸ್ವಲ್ಪ ಕೆಲಸ ಇದೆ, ಪಾತ್ರೆ ತೊಳೆಯೋದೆಲ್ಲ, ಅದೆಲ್ಲ ಆಮೇಲೆ ಮಾಡ್ತೇನೆ.